പിന്നെ ഞങ്ങൾ ചെമ്മ ഒഴിച്ചുള്ള ഭാവമുണ്ട്. കൂടിയ സമയത്തുള്ള അയാൾക്ക് വലിയൊരു ദർദുണ്ട്. ഇവർക്ക് വാട്സപ്പിലൊരു വോയിസ് കേട്ടിട്ട് വരും. ഞങ്ങൾ എത്ര ഞങ്ങൾ പ്രയത്നപ്പെട്ടെങ്കിലും ഞങ്ങളെ മേൽത്തിനുള്ള അങ്ങനെ നമുക്ക് സപ്പോർട്ടാക്കില്ല. ഞങ്ങളുടെ കാര്യ വിഫലാവും. അത് വിഫലാവരെ എത്തിയിട്ട് ഏതിക്കട്ടതല്ല നിങ്ങൾക്കെല്ലാവർക്കും പിടിക്കും. പക്ഷെ അത് ഞങ്ങളെ അവസ്ഥ റഫീദും കുതിരോളി അതിലെ പൊട്ടത്തില്ല. അതിലെ എന്തെ കാണുന്ന രീതി അതിനെന്തെല്ലാം പോരാട്ടം ഉണ്ടാകും. ആ കുഞ്ഞുങ്ങൾക്ക് ഒരു പോരാട്ടത്തിൽ അത് ഒരു ഇഷ്യൂ തീർത്തി അതിൽ പിന്നെ ഒരു അവകാശ. അപ്പൊ അതേപോലെ അതിൽ പിന്നെ ഒരു പങ്ക ചെന്ന ഓർമ്മ ഞങ്ങൾ ചെന്നിട്ടില്ല. ഈ എം ഡി സിക്ക് ആയാലും വന്ന പിന്നെ ഞങ്ങളുടെ കൂടെ ചമ്മ ഒരു ഉടനാട്ടം ഇവർ ഡിസ്കസ് ചെയ്യണമെന്ന് നമുക്കുമ്പോൾ അസ്സലാമു അലൈക്കും. ಮುಂದಿನದಾಗಿ ಮುಸ್ತಫಾ ಅಂಬ್ಲಮಗರ್ ಅವರು ಅಮೀರ್ ಅಹ್ಮದ್ ತುಂಬೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಂತೆ. ಮುಸ್ಲಿಂ ಜಸ್ಟಿಸ್ ಫಾರಂ ಮಂಗಳೂರು ಇವರು ಮರ್ಹೂಮ್ ಡಾಕ್ಟರ್ ಕೆ ಎಸ್ ಅಮೀರ್ ಅಹ್ಮದ್ ತುಂಬೆ ಇವರ ಸ್ಮರಣಾರ್ಥ ಸಂತಾಪ ಸೂಚಕ ಸಭೆಯನ್ನು ಏರ್ಪಡಿಸಿದ್ದು ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಅಮೀರ್ ತುಂಬೆಯವರ ಎಲ್ಲ ಕುಟುಂಬಸ್ಥರೇ, ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರಾದಂಥ ರಫೀದ್ದೀನ್ ಕುದ್ರೋಳಿಯವರೇ, ಅಮೀರ್ ಅವರ ಆಗು ಹೋಗುಗಳಲ್ಲಿ ಹಲವಾರು ವರ್ಷಗಳಿಂದ ಸ್ಪಂದನೆಯನ್ನು ನೀಡುತ್ತಾ ಬರುತ್ತಿದ್ದು ತನ್ನ ಗಳಿಗೆಯವರೆಗೂ ಕೂಡ ಅವರ ಜೊತೆ ನಿಂತಂಥ ಆತ್ಮೀಯರಾದಂಥ ಹನೀಫ್ ಖಾನ್ ಕೊಡಾಜಿಯವರೇ, ಈ ಸಂಘಟನೆಯ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರುವಂಥ ಆತ್ಮೀಯ ಹಿರಿಯ ಕಿರಿಯ ಸಹೋದರರೇ, ಅಮೀರ್ ತುಂಬೆಯವರ ಬಗ್ಗೆ ನಾನು ಈ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾದರೆ ಕನಿಷ್ಠ 2 ಗಂಟೆಯಾದರೂ ಬೇಕಾದೀತು ನನಗೆ. ಯಾಕಂತ ಹೇಳಿದರೆ ಕೆ ಎಸ್ ಅಮೀರ್ ಅಹಮದ್ ತುಂಬೆಯವರು ಕಳೆದ 25 ವರ್ಷಗಳಿಂದ ನನಗೆ ಪರಿಚಿತರು. ಆದರೂ ಕಳೆದ 2008ನೇ ಇಸವಿಯ ನಂತರ ಅವರು ವಿಟ್ಲ ಕ್ಷೇತ್ರ ವಿಂಗಡಣೆಯಾಗಿ ಈ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ನಂತರ ಅದರಲ್ಲೂ ಅಮೀರ್ ತುಂಬೆಯವರು ದೇರ್ಲಕಟ್ಟೆಯಲ್ಲಿ ತನ್ನ ಸ್ವಂತ ಮನೆಯನ್ನು ಮಾಡಿದ ನಂತರ ನನ್ನ ಕೇವಲ ತನ್ನ ತಂದೆಯ ಜೊತೆ ಕೂಡಿಕೊಂಡು ಎರಡನೇದಾಗಿ ನಮ್ಮ ಅಕ್ಬರ್ ಅವರ ಆತ್ಮೀಯ ನನಗಿಂತಲೂ ಆತ್ಮೀಯ ಭಾವನೆ ತಪ್ಪಾಗಿವೆ.
ತುಂಬಾ ಯುವಕರು ಯಾಕೆ ಈ ಮಾತನ್ನು ಗೊತ್ತಿಲ್ಲದಾಗಿ ನಮ್ಮ ನಡುವೆ ಬಹಳಷ್ಟು ಯುವಕರು ಬಹಳಷ್ಟು ಜನರನ್ನು ಬಹಳಷ್ಟು ನಾಯಕರನ್ನು ಪ್ರೀತಿಸ್ತಾ ಇದ್ದಾರೆ. ಅವರಿಗೂ ಗೊತ್ತಿಲ್ಲ ಆ ನಾಯಕರಿಗೆ ಇವರು ನಮ್ಮ ನಿಷ್ಠ ಪ್ರೀತಿ إن أريد إلى الإسلام ما استطعت وما توفيقي إلا بالله عليه توكلت وإليه وسني أدل لي بيك إلى رسيلي أنت مارد أنتها حدار سكرية سجسة لدنتها ودائكة لديك إلا أمير بيك ولا سجسة لديك آقا نانو كيلي ديك إلا وريو ريار أنت صبح هيتا جيتا ري ما تنالي صبح بربودة تيت إلا رنت ما تنالو دل بيتي سبه غلالي بيتي غلالي ಆಗ ನಾನು ಕೇಳಿ ಜನ ಯಾರು ಅಂತ ಆಗ ಅವರು ಹೇಳಿದ್ರು ಅಮೀರ್. ಆ ಬಳಿಕ ಏನು ಹೇಳಲು ಎಲ್ಲರೂ ಹೇಳಲಾರಂಭಿಸೋರು ಡಾಕ್ಟರ್ ಆಗಿರೋದು ಡಾಕ್ಟರ್ ಒಂದು ಎಂ ಬಿ ಬಿ ಎಸ್ ಡಾಕ್ಟರ್ ಅಂತ ಹೇಳಿದ್ರು. ಅಲ್ಲ ಅವರಿಗೆ ಒಂದು ತಮಿಳ್ನಾಡು ಬಿ ಬಿ ಎಲ್ಲಿ ಅವರಿಗೆ ಸಿಕ್ಕಿದಂತಹ ಡಿಗ್ರಿ ಅದು. ಆದರೆ ಒಂದು ವಿಚಾರ ನಾನು ಆಗಲೇ ನಾನು ಅರ್ಥ ಮಾಡಿಕೊಂಡಿದ್ದೆ. ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ಈ ಬೊಬ್ಬೆ ಕುರಿತು ಮಾತಾಡುವಂತಹ ಒಂದು ಅಭ್ಯಾಸ ಇದೆ. ಅದರಲ್ಲಿ ವಿಚಾರ ಇರುತ್ತದೆ, ವಿಷಯಗಳಿರುತ್ತದೆ. ಬೊಬ್ಬೆಗೆ ಚಪ್ಪಾಳೆ ಕಟ್ಟುವಂತ ಹೇಳುತ್ತಾರೆ. ಟೋಟಲ್ ಏನು ಹೇಳಿದರೆ ಸಮುದಾಯಕ್ಕೆ ಏನು ಸಂದೇಶ ಸಿಕ್ಕಿದೆ, ಸಂದೇಶ ಗುರುತಿಸಿ. ಆದರೆ ಅನೇಕ ಸೋಷಿಯಲ್ ಮೀಡಿಯಾದ ವಿಶೇಷವಾಗಿ ವಾಟ್ಸಪ್ನ ಗ್ರೂಪ್ಗಳಲ್ಲಿ ಈ ಹಿಂದೂ ಸಹೋದರರೇ ಜಾಸ್ತಿ ಇರುವಂತಹ ಗ್ರೂಪ್ನಲ್ಲಿ ಅಮೀರ್ ಕೂಡ ಇರ್ತಾರೆ. ಆಗ ಅವರು ತಮ್ಮ ಪಕ್ಷವನ್ನು ಮತ್ತು ಸಮುದಾಯವನ್ನು ಡಿಫೆಂಡ್ ಮಾಡುವಂತಹ ಒಂದು ಶೈಲಿ ಅದು ಬಹಳ ಅನುಭವ ಬಹಳ ನಾನು ಬಹಳ ಫ್ಯಾಸಿನೇಟ್ ಆಗ್ತೀನಿ ಅವರ ಮಾತನ್ನು ಕೇಳಿ. ಯಾಕೆಂದ್ರೆ ನಾನು ಅನೇಕ ರಾಜ್ಯದ ಅನೇಕ ಕಡೆಗಳಿಗೆ ಹೋಗಿದ್ದೇನೆ, ಭಾಷಣ ಮಾಡ್ತೇನೆ, ಸಂವಾದ ನಡೆಸ್ತೇನೆ, ಎಲ್ಲ ನಡೆಸ್ತೇನೆ. ಆದರೆ ಅವರ ಶೈಲಿ ಅದು ಅನುಭವ ಶೈಲಿ, ಅವರ ಗಡಸು ಧ್ವನಿ, ಹೇಳುವಂತಹ ವಿಚಾರ, ಗಟ್ಟಿಯಾಗಿ ಹೇಳುವಂತಹ ಆ ಒಂದು ಶೈಲಿ, ಅದು ಎಲ್ಲರೂ ಅದನ್ನು ಅನುಸರಿಸಬೇಕಾದಂಥ ಅನುಕರಣೀಯವಾದಂಥ ಒಂದು ವ್ಯವಸ್ಥೆ. ಎಂ ಡಿ ಸಿ ಅಥವಾ ಎಂ ಜೆ ಆ ಬಳಿಕದ ಅದರ ಹೆಸರು ಇದು ಆರಂಭ ಬಂದಾಗ ಅನೇಕರಿಗೆ ಒಂದು ತಪ್ಪು ಗ್ರಹಿಕೆ. ನಾನು ಅಮೀರನ್ನು ಕರೆದದ್ದಲ್ಲ, ನನಗೆ ಅಮೀರ್ ಅಷ್ಟು ಆತ್ಮೀಯಾಗಿ ಇರಲಿಲ್ಲ ಮತ್ತು ಇದ್ದು ಅದಷ್ಟು ಆತ್ಮೀಯತೆ ಇರಲಿಲ್ಲ. ನಾನು ವಾಸ್ತವ ನಾವು ಪಕ್ಷವನ್ನು ಟೀಕಿಸ್ತಾ ಇರಲಿಲ್ಲ. ನಾವು ಒಂದು ಅರ್ಥ ಮಾಡಿಕೊಳ್ಬೇಕು, ಅವರು ಇಷ್ಟು ಬೇಗ ಮರಣ ಹೊಂದಿದ್ದಾರೆ ಯಾರಿಗೆ ಗೊತ್ತಿರಲಿಲ್ಲ. ಆದರೆ ಬದುಕು ಯಾವ ರೀತಿ ಸಾಕಬೇಕು ಎಂಬ ಒಂದು ಜ್ಞಾನೋದಯ ಅವರಿಗೆ ಆಗಿತ್ತು. ಆ ಕಾಲದಲ್ಲಿ ಎಂಜಿಎಂಗಿಂತ ಮುಂಚೆ ಅವರು ಅಷ್ಟು ಹೆಸರುವಾಸಿ ಆರಂಭಿಸಿದಂತಹ ಎಲ್ಲ ಅವರ ಹಿಡಿಸಿಗಳಿಗೂ ನಾನು ಒಂದೇ ಮಾತುಗಳಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಸಂಪುಟವನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ.